ಹಾಯ್ ಹಲೋ ವೀಕ್ಷಕರೇ, ನಾನು ನಿಮ್ಮ ಶಾಂತ್ ಕುಮಾರ್ ಬಿಂದಾಸ್ ಪ್ರೋ ಯೂಟ್ಯೂಬ್ ಚಾನೆಲ್ನಿಂದ. ವೀಕ್ಷಕರೇ, ಇವತ್ತಿನ ವಿಷಯ ನೀವು ನೋಡಿದ ತಕ್ಷಣ ಇದು ಯಾಕಪ್ಪ ನಮಗೆ ಕಾಣಿಸಿಕೊಂಡು ಬಿಡ್ತು, ಇವತ್ತು ಏನು ಗ್ರಹಚಾರ ನಮಗೆ ಕಾದಿದೆ ಎಂದು ಚಿಂತಿಸುವಂತಹ ಒಂದು ಪಕ್ಷಿ. ಆ ಪಕ್ಷಿಯ ಬಗ್ಗೆ ನಿಮಗೆ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ, ಈ ಪಕ್ಷಿಯ ಬಗ್ಗೆ ಎಲ್ಲ ಮಾಹಿತಿಗಳು ನಿಮಗೆ ದೊರಕುತ್ತೆ. ಹಾಗೆ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೀವು ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಶುರು ಮಾಡೋಣ. ಇವತ್ತಿನ ವಿಷಯ ಬಂದ್ಬಿಟ್ಟು, ಪಿತೃಗಳು ಮನೆಗೆ ಬಂದರೆ ಈ ಚಿಹ್ನೆಗಳು ನಿಮಗೆ ಕಾಣಿಸಿಕೊಳ್ಳುತ್ತೆ ಅಂತ ಅನೇಕ ಶಾಸ್ತ್ರಗಳಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಹಾಗೇನಾದರೂ ಈ ಲಕ್ಷಣಗಳು ನಿಮಗೆ ಕಂಡಿದ್ದರೆ ಇದರ ಬಗ್ಗೆ ಪ್ರತಿಫಲ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ. ಅಂತಹ ಒಂದು ಪಕ್ಷಿಯ ಜಾತಿಯಲ್ಲಿ ಇರುವಂತಹ ಈ ಪಕ್ಷಿ ಕಾಗೆ. ಈ ಕಾಗೆ ಪಿತೃಪಕ್ಷಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ಪಕ್ಷಿ. ನೀವು ಮಾಡಿ ನಿಮ್ಮ ಪಿತೃಗಳಿಗೆ ಎಡೆಯಿಕ್ಕುವಂತಹ ಸಂದರ್ಭದಲ್ಲಿ ಅವಶ್ಯಕವಾಗಿ ಈ ಪಕ್ಷಿಯನ್ನು ನೀವು ಕಾಯ್ತಾ ಇರ್ತೀರಾ. ಯಾವಾಗಾದರೂ ಬಂದ್ಬಿಟ್ಟು ಈ ನಾವು ಇಟ್ಟಿರುವಂಥ ಆಹಾರ ಪದಾರ್ಥಗಳನ್ನು, ಪಿತೃಗಳಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕಾಗೆ ಬಂದು ತಿಂದ್ರೇ ಅವರಿಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ಭಾವನೆ ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ನಡೆದು ಬಂದಿರುವಂಥದ್ದು. ಆದ್ದರಿಂದ ಈ ಪಕ್ಷಿಯ ಬಗ್ಗೆ ಅನೇಕ ವಿಚಾರಗಳನ್ನು, ಈ ಪಕ್ಷಿ ಕಾಣಿಸಿಕೊಂಡರೇನು, ಈ ಪಕ್ಷಿಯ ಶಬ್ದವನ್ನು ಕೇಳಿಸಿಕೊಂಡರೆ ಯಾವ ದಿಕ್ಕಿನಲ್ಲಿ ಹೋದರೆ, ಅಥವಾ ನಿಮ್ಮ ಮನೆಯ ಮೇಲೆ ಬಂದು ಕುಂತರೇನು, ಮರದ ಮೇಲೆ ಕುಂತು ಕೂಗಿದರೆ ಏನು, ಹೀಗೆ ನಾನಾ ವಿಚಾರಗಳನ್ನು ಇವತ್ತು ನಾನು ನಿಮಗೆ ಹೇಳಿಕೊಡೋನಿದ್ದೇನೆ. ಮೊದಲನೆಯದಾಗಿ ಬೇಕಾದಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗಾಗಿ ಕೊನೆಯ ತನಕ ಈ ವಿಡಿಯೋವನ್ನು ನೋಡಿ. ಪಿತೃಪಕ್ಷ ಸಂಬಂಧಿಸಿದಂತೆ ಭಾದ್ರಪದ ಹುಣ್ಣಿಮೆಯಿಂದ ಭಾದ್ರಪದ ಮಾಸದ ಅಮಾವಾಸ್ಯವರೆಗಿನ 16 ದಿನಗಳಲ್ಲಿ ನಮ್ಮ ಪೂರ್ವಜರು ದಕ್ಷಿಣ ದಿಕ್ಕಿನಿಂದ ನಮ್ಮ ಮನೆಗೆ ಬರುತ್ತಾರೆ ಮತ್ತು ನಮ್ಮ ಕಾರ್ಯಗಳನ್ನು ನೋಡಿ ಸಂತೋಷ ಸಮೃದ್ಧಿಯ ಆಶೀರ್ವಾದವನ್ನು ನೀಡಿ ಪುನಃ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ ಎನ್ನುವ ನಂಬಿಕೆ ಕೂಡ ನಮ್ಮ ಧರ್ಮದಲ್ಲಿ ಇದೆ. ಜಾನಪದ ನಂಬಿಕೆಗಳ ಆಧಾರದ ಪ್ರಕಾರ ನಮ್ಮ ಪಿತೃಗಳು ನಮ್ಮ ಮನೆಗೆ ಬಂದರೆ ಈ ಚಿಹ್ನೆಗಳು ಗೋಚರಿಸುತ್ತವೆ ಎಂದು ನಂಬಲಾಗಿದೆ. ಆದ್ದರಿಂದ ಪಿತೃಪಕ್ಷದಲ್ಲಿ ಕಾಗೆಯ ಮಹತ್ವ ಏನು ಅಂತ ಕೇಳೋದಾದರೆ, ವಿಷ್ಣು ಪುರಾಣದ ಪ್ರಕಾರ ಕಾಗೆಯನ್ನು ಪೂರ್ವಜರ ಸಂಕೇತ ಅಂತ ಪರಿಗಣಿಸಲಾಗಿದೆ. ಮತ್ತು ಶ್ರದ್ಧಾಪಕ್ಷದಲ್ಲಿ ಕಾಗೆಯನ್ನು ನೋಡುವುದು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತೆ. ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಹೆಚ್ಚಿನ ಒಂದು ಮಹತ್ವವಾದ ಸ್ಥಾನವನ್ನು ಹಾಗೂ ನಮ್ರತೆಯಿಂದ ಅವುಗಳನ್ನು ಭಕ್ತಿಯಿಂದ ಕಾಣುವುದು ಸಹ ಉಂಟು. ಆಹಾರವನ್ನು ನೀಡುವುದಕ್ಕೂ ಕೂಡ ಇದೇ ಕಾರಣ. ಅವುಗಳಿಗೆ ಆಹಾರವನ್ನು ನೀಡುವುದು ಅವತ್ತಿನ ದಿನ ವಿಶೇಷವಾದ ಭಕ್ತಿಪೂರ್ವಕವಾಗಿ ಅವುಗಳಿಗೆ ಆಹಾರವನ್ನು ಕೊಡುವುದು ನಮ್ಮ ಸಮಾಜದಲ್ಲಿ ಮೊದಲಿನಿಂದಲೂ ನಡೆದುಕೊಂಡು ಬಂದಿರುವಂತಹ ಒಂದು ವಿಶೇಷ ಕಾರ್ಯ ಅಂತಲೂ ಹೇಳುವುದು. ಹಾಗಾಗಿ ಕಾಗೆಗಳ ರೂಪದಲ್ಲಿ ನಮ್ಮ ಪೂರ್ವಜರು ಬಂದು ನಾವು ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಇನ್ನು ಅನೇಕ ಕಾಗೆಯ ಚಟುವಟಿಕೆಗಳು, ಅವುಗಳ ಭಾವನೆಗಳು ಯಾವ ರೀತಿ ವ್ಯಕ್ತಪಡಿಸ್ತವೆ ಅಂತ ನೋಡೋದಾದರೆ, ನೀವು ಅನೇಕ ಟೈಮಲ್ಲಿ ಸಮಯದಲ್ಲಿ ಕಾಗೆಯ ಚಲನವಲನಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಏನಪ್ಪ ಅಂತಂದರೆ, ಕಾಗೆಯ ಬಾಯಿಯಲ್ಲಿ ಹುಲ್ಲಿದ್ದರೆ ಶ್ರದ್ಧಾಪಕ್ಷದ ಸಮಯದಲ್ಲಿ ಕಾಗೆ ನಿಮ್ಮ ಮನೆಯ ಛಾವಣಿಯ ಮೇಲೆ, ನಿಮ್ಮ ಮನೆಯ ಮೇಲೆ ಒಣ ಹುಲ್ಲನ್ನು ಬಾಯಿಯಲ್ಲಿ ಇಟ್ಟುಕೊಂಡು ಕುಳಿತಿದ್ರೆ ಪೂರ್ವಜರು ನಿಮ್ಮ ಮನೆಗೆ ಬರಲಿದ್ದಾರೆ ಎನ್ನುವ ಸೂಚನೆಯನ್ನು ಅದು ಕೊಡ್ತಾ ಇದೆ ಅಂತ ನೀವು ತಿಳ್ಕೊಳ್ಬೇಕು. ಹಾಗೆ ಮತ್ತೊಂದು ಸಂಕೇತವನ್ನು ನೀವು ನೋಡೋದಾದರೆ, ನಿಮ್ಮ ಮನೆ ಎದುರುಗಡೆ ಇರುವ ಮರದ ಮೇಲೆ ಕಾಗೆ ಬಂದು ಕುತ್ತುಕೊಂಡಿದ್ದರೆ, ಕಾಗೆ ಬಂದು ಕುಂತಿದೆ ಎನ್ನುವುದನ್ನು ನೀವು ಗಮನಿಸಿದರೆ ಅದನ್ನು ನಿಮ್ಮ ಪೂರ್ವಜರ ಆಗಮನದ ಸಂಕೇತ, ಅಂದರೆ ನಿಮ್ಮ ಪೂರ್ವಜರು ನಿಮ್ಮಲ್ಲಿಗೆ ಬರುವರಿದ್ದಾರೆ ಎಂದು ನಂಬಲು ಅರ್ಹವಾದಂಥ ಈ ಸಂಕೇತ. ಹಸಿರು ಮರದ ಮೇಲೆ ಕಾಗೆ ಕುಳಿತಿರುವುದು ನೀವು ನೋಡಿದರೆ ನಿಮ್ಮ ಪೂರ್ವಜರಿಂದ ಆಶೀರ್ವಾದವನ್ನು ಪಡಿತಾ ಇದ್ದೀರಿ ಅಂತ ತಿಳ್ಕೋಬೇಕು. ನಿಮ್ಮ ಮನೆ ಎದುರುಗಡೆ ಒಂದು ಹಸಿರು, ದಟ್ಟ ಹಸಿರಿನಿಂದ ಕೂಡಿರತಕ್ಕಂಥ ಒಂದು ಮರದಲ್ಲಿ ಕಾಗೆ ಬಂದು ಕುಳಿತುಕೊಂಡರೆ ನಿಮ್ಮ ಪೂರ್ವಜರು ಬಂದು ನಿಮಗೆ ಆಶೀರ್ವಾದಿಸ್ತಾ ಇದ್ದಾರೆ ಅಂತ ನೀವು ನಂಬಬಹುದು.
ಶೀಘ್ರದಲ್ಲಿ ನಿಮ್ಮ ಮನೆ ಸಂಪತ್ತು ಮತ್ತು ವೈಭವ ತುಂಬಿ ತುಳುಕುತ್ತೆ ಅಂತಲೂ ಕೂಡ ಇದನ್ನು ನಂಬಲಾಗಿದೆ. ನಿಮ್ಮ ಪಿತೃ ನಿಮ್ಮ ಸುತ್ತ ಇದ್ದಾರೆ ಎನ್ನುವುದು ಸೂಚನೆ ಏನು ಅಂತ ಗಮನಿಸುವುದಾದರೆ, ನಿಮ್ಮ ಮನೆಯ ಸುತ್ತಲೂ ಕಾಗೆ ಹೂಗಳು ಮತ್ತು ಎಲೆಗಳನ್ನು ಬಾಯಿಯಲ್ಲಿ ಕಚ್ಚಿ ತಂದು ಬೀಳಿಸುವುದರಿಂದ ನಿಮ್ಮ ಪೂರ್ವಜರು ನಿಮ್ಮ ಸುತ್ತ ಇದ್ದಾರೆ ಮತ್ತು ನಿಮ್ಮೊಂದಿಗೆ ತುಂಬ ಸಂತೋಷವಾಗಿದ್ದಾರೆ, ನಿಮ್ಮನ್ನು ನೋಡಿ ಅವರು ಸಂತೋಷ ಪಡುತ್ತಿದ್ದಾರೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರ ಆಶೀರ್ವಾದ ಶೀಘ್ರದಲ್ಲೇ ನಿಮ್ಮ ಎಲ್ಲ ತೊಂದರೆಗಳನ್ನು ದೂರ ಮಾಡಿ ನಿಮ್ಮನ್ನು ಒಳ್ಳೆಯ ಎಲ್ಲ ಆಸೆಗಳನ್ನು ಈಡೇರಿಸ್ತಾ ಇದ್ದಾರೆ ಅಂತಲೂ ತಿಳ್ಕೋಬೋದು. ಕಾಗೆ ಏನಾದರೂ ಒಂದು ವೇಳೆ ಹಸುವಿನ ಬೆನ್ನ ಮೇಲೆ ಕಾಗೆ ಕುಳಿತಿರುವುದನ್ನು ನೀವು ಗಮನಿಸಿದರೆ, ನಿಮ್ಮ ಕಣ್ಣಿಗೇನಾದರೂ ಹಸುವಿನ ಮೇಲೆ ಕಾಗೆ ಕುಂತಿರುವುದನ್ನು ನೀವು ನೋಡಿದರೆ, ಆವಾಗ ನಿಮ್ಮ ಮನೆ ಸಮೃದ್ಧಿಯಿಂದ ಕೂಡುತ್ತೆ ಹಾಗೂ ನಿಮ್ಮ ಎಲ್ಲ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತೆ ಅಂತಲೂ ತಿಳ್ಕೋಬೋದು. ಹಾಗೂ ಪೂರ್ವಜರ ಆಶೀರ್ವಾದ ನೀವು ಸಿಕ್ಕು ನಿಮ್ಮ ಸಂಪತ್ತು ಹೆಚ್ಚಿಸಿಕೊಳ್ಳುತ್ತೀರಿ ಎನ್ನುವ ಅರ್ಥನೂ ಕೂಡ ಇದರಲ್ಲಿ ತಿಳ್ಕೋಬೋದು. ಹಾಗಾಗಿ ಹಸುವಿನ ಮೇಲೆ ಕಾಗೆ ಕುಂತಿರುವುದನ್ನು ನೋಡಿದರೆ ಅದು ಒಳ್ಳೆಯ ಸಂದೇಶವನ್ನು ನೀಡಲು ಬಂದಿದೆ ಅಂತ ತಿಳ್ಕೋಬೇಕು. ಹಾಗೆ ಕಾಗೆ ಏನಾದರೂ ಹಂದಿಯ ಮೇಲೆ ಕುಳಿತಿರುವುದನ್ನು ನೀವು ಗಮನಿಸಿದರೆ, ಹಂದಿಯ ಹಿಂಭಾಗದಲ್ಲಿ ಕಾಗೆ ಕುಳಿತಿರುವುದೇನಾದರೂ ಕಂಡುಬಂದರೆ ನೀವು ಸಂತೋಷವಾಗಿರಬೇಕು ಮತ್ತು ಪೂರ್ವಜರಿಗೆ ಧನ್ಯವಾದವನ್ನು ಹೇಳಬೇಕು. ಇದರರ್ಥ ಏನಪ್ಪ ಅಂದರೆ, ಪೂರ್ವಜರು ಬಂದಿದ್ದಾರೆ ಮತ್ತು ಅವರು ನಿಮ್ಮ ಕೊಡುಗೆಗಳನ್ನು ಸ್ವೀಕರಿಸುತ್ತಾರೆ, ಅವರು ನಮ್ಮಿಂದ ಏನೋ ಬಯಸಲು ಬಂದಿದ್ದಾರೆ, ಅದಕ್ಕೋಸ್ಕರ ನಾವು ಸಂತೋಷದಿಂದ ಅವರಿಗೆ ಏನಾದರೂ ಕೊಡುಗೆಗಳನ್ನು ಕೊಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಹಂದಿಯ ಮೇಲೆ ಕಾಗೆ ಕುಳಿತಿದ್ದರೆ ಅದು ನಿಮಗೆ ಒಳ್ಳೆಯ ಸಂಕೇತ ಅಂತಲೂ ಪರಿಗಣಿಸಬಹುದು. ಇನ್ನು ಕಾಗೆ ಯಾವ ದಿಕ್ಕಿನಲ್ಲಿ ಹಾರಿದರೆ ಶುಭ ಅಂತ ನೋಡುವುದಾದರೆ, ಆಹಾರ ಸೇವಿಸಿದ ನಂತರ ಕಾಗೆ ಬಲಭಾಗದಿಂದ ಎಡಕ್ಕೆ ಹೋಗಿದರೆ, ಅಂದರೆ ಬಲದಿಂದ ಎಡಕ್ಕೆ ಚಲಿಸಿದರೆ ನೀವು ಪೂರ್ವಜರಿಗೆ ನೀಡಿದ ಪ್ರಸಾದ ಅವರು ಸ್ವೀಕರಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ನೀವು ಇಟ್ಟ ಆಹಾರವನ್ನು ತಿಂದು ಬಲದಿಂದ ಎಡಕ್ಕೆ ಹೋಗಬೇಕು. ಬಲದಿಂದ ಎಡಕ್ಕೆ ಹೋದರೆ ನೀವು ಕೊಟ್ಟಿರುವ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ನಿಮ್ಮ ಪೂರ್ವಜರು ಎಂದು ಹೇಳಿದ ಹಾಗೆ. ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪೂರ್ವಜರು ಶುದ್ಧ ಕರ್ಮವು ಯಶಸ್ವಿಯಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ನೀವು ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದೀರಿ ಎಂದು ಅರ್ಥ. ಹೀಗಾಗಿ ಅನೇಕ ಕಾಗೆ ಬಂದು ಕೂಗಿದಾಗ ತಕ್ಷಣ ನಿಮಗೆ ಅಶುಭ ಎನ್ನುವುದು ಈ ಕಾಲದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಂಬುವುದು ನಮ್ಮ ಹಿಂದೂ ಧರ್ಮದಲ್ಲಿ ಕೂಡ ಉಂಟು. ಹಾಗಾಗಿ ಕಾಗೆಯ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಕಾಗೆಯಿಂದ ನಮ್ಮ ಜೀವನದಲ್ಲಿ ಎಷ್ಟು ಸಂದೇಶಗಳನ್ನು, ನಮಗೆ ಕಾಣಲಾರದಂಥ ನಮ್ಮ ಪೂರ್ವಜರು ಕೊಟ್ಟ ಸಂದೇಶಗಳನ್ನು ತಂದು ನಮಗೆ ತಲುಪಿಸುತ್ತೆ ಎನ್ನುವುದಾದರೆ, ಕಾಗೆಯೂ ಕೂಡ ಒಂದು ಶ್ರೇಷ್ಠ ಪಕ್ಷಿ ಅಂತ ನಂಬಿ ಅದಕ್ಕೂ ಕೂಡ ಪ್ರತಿದಿನ ಆಹಾರವನ್ನು ಕೊಡುತ್ತಾ ಅದಕ್ಕೆ ಆಶ್ರಯವನ್ನು ಕೊಡಬೇಕು ಹಾಗೂ ಅದಕ್ಕೆ ದಿನಾಲೂ ಆಹಾರವನ್ನು ಕೊಟ್ಟು ಎಲ್ಲ ಪಕ್ಷಿಗೂ ಕೂಡ, ಅದು ಕಾಗೆ ಒಂದೇ ಅಂತಲ್ಲ, ಪ್ರತಿದಿನ ಬೆಳಗ್ಗೆ ಆ ಪಕ್ಷಿ ಯಾವುದೇ ಪಕ್ಷಿಗಾಗಲಿ ಮನೆ ಮೇಲ್ಛಾವಣಿಯ ಮೇಲೆ ಒಂದಿಷ್ಟು ಆಹಾರವನ್ನು ತೆಗೆದುಕೊಂಡು ಹೋಗಿ ಇಟ್ಟರೆ ಯಾವುದೇ ಪಕ್ಷಿ ಬಂದು ಅದನ್ನು ಸ್ವೀಕರಿಸಿದರೂ ಕೂಡ ನಿಮ್ಮ ಜನ್ಮದಲ್ಲಿ ಅತಿ ಸಂತೋಷ, ಸಮೃದ್ಧಿ ಹಾಗೂ ಆರೋಗ್ಯವನ್ನು ಪಡೀತೀರಾ ಅಂತ ನಂಬಬಹುದು. ಹಾಗೆ ಮಾಡುತ್ತೀರಾ ಎಂತೂ ನಂಬುತ್ತಾ ಇವತ್ತಿನ ವಿಡಿಯೋವನ್ನು ಕೊನೆ ಮಾಡ್ತಾ ಇದ್ದೀನಿ. ಹಾಗೆ ಮುಂದಿನ ಇನ್ನೂ ಸಾಕಷ್ಟು ವಿಡಿಯೋಗಳನ್ನು ತರೋನಿದ್ದೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.